ಏನು ನಡೀತಾ ಇದೆ ಅಲ್ಲಿ? ಏನೋ ಗದ್ದಲ ನಡೀತಾ ಇದೆ, ಬಾ ನೋಡೋಣ ಬಾ ಸ್ವಲ್ಪ. ಏನೋ ಏನಪ್ಪ ಸ್ವಾಮಿಗಳೇ, ದೊಡ್ಡಪ್ಪ ಏನೋ ಗದ್ದಲ ನಡೆಸಿದಂತೆ, ಔತಿನ ಹತ್ರ ಏನೋ ನಡೆಸಿದಂತಲ್ಲ ನಡ್ರಿ ಸ್ವಾಮಿ, ನಡ್ರಿ ನೋಡೋಣ. ಏನೋ ಗದ್ದಲ ಮಾಡ್ತಾನೋ ಏನೋ, ಏನೋ ಕರಬಾರ ಒಂದು ನಡ್ರಿ, ಬರ್ರಿ 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 ನೋಡ್ರಿ. ಏ ಡವಳಣ್ಣ, ಕೂತ್ ಕೇಳಿಸ್ತಾ ಇದೀಯಾ? ಏನ್ ತಲೆಗಿಲಿ ಕೆಟ್ಟಿದ್ಯಾ ನಿಂದು? ನಾವಿಗೆ ಹೊರಗೆ ಬಂದ್ರೆ ಎಲ್ಲ ಊರಿಗೆ ತಾಪದ್ರೆ ನೋಡಣ್ಣ. ಇಲ್ಲಣ್ಣ, ಈ ಹೊತ್ತಿನಲ್ಲಿ ಸಾಕ್ಷಾತ್ ಅಭಿನಂದಿಸಿದ್ದಾನೆ. ಅವನು ನನ್ನ ಕನಸಿನಲ್ಲಿ ಬಂದು ದೃಷ್ಟಾಂತ ನೀಡಿದ, ಮತ್ತೆ ಹೇಳಿದನು ಈ ಹೊತ್ತಿನಲ್ಲಿ ನಾನು ಇದ್ದೆ, ನನಗೆ ಹೊರಗಡೆ ತೆಗಿ, ಹೊರಗಡೆ ತೆಗೆದು ನನ್ನ ಪ್ರತಿಷ್ಠಾಪನೆ ಮಾಡು. ಏನಂತಾನ ಏನೋ ಕನಸು ಬಿಂತಾನೂರಿಗೆ ತಪ್ಪ ನೋಡು. ಏನಿದು ಏನು ಕಾಣಿಸ್ತಾ ಇದೆಯಾ? Thank you.
ನಂದೀಶ್ವರ ಮಹಾರಾಜ್ ಕೀ ಜೈ ನಂದೀಶ್ವರ ಮಹಾರಾಜ್ ಕೀ ಜೈ ಬಸವಲಿಂಗಾಯ ಜಗದೀಶ್ವರ ಪರಮಾತ್ಮ, ನಿನ್ನಿಂದಲೇ, ನಿನ್ನ ಕೃಪಾಶೀರ್ವಾದದಿಂದಲೇ ನಮ್ಮ ಗ್ರಾಮದ ಕಲ್ಯಾಣವಾಯಿತು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಣ್ಣ ಡವಳಣ್ಣ, ನಿನ್ನಿಂದಲೇ ಎಲ್ಲ ಸಾರ್ಥಕವಾಯ್ತಣ್ಣ, ನಿನ್ನಿಂದಲೇ ಗ್ರಾಮ ಕಲ್ಯಾಣವಾಯ್ತಣ್ಣ. ಅದಕ್ಕಾಗಿ ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಡೋಳಪ್ಪ. ಈಗ ಈ ನಂದಿಯ ಪೂಜೆ ನಿನ್ನಿಂದಲೇ ಆಗಬೇಕು, ನಿನ್ನೆ ಪೂಜೆ ಮಾಡಬೇಕು. ಏನ್ ಸ್ವಾಮಿ? ಸರಿ 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 ಸರಿ, ದೇಸಾಯಿ ಅವರೇ ಪೂಜೆ ಮಾಡಬೇಕೆಂಬ ದೇವ್ರ ಇಚ್ಛೆ ಇದೆ, ಎಲ್ಲರೂ ಸ್ಮರಿಸಿರಣ್ಣ. ಆದಿ ನಂದೀಶ್ವರಾಯ, ಆ ಭಗವಂತನ ಇಚ್ಛೆ, ಆಗುವುದು ಆಗುದೆ, ಹೋಗುವುದು ಹೋಗುದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಓಂ ಭಗವಂತನ ದರ್ಶನಕ್ಕಾಗಿ ಪದೇ ಪದೇ ಜನರು ಹೆಚ್ಚಾಗ್ತಾ ಇದ್ದಾರೆ. ಡವಳಣ್ಣ, ಭಕ್ತ ಸೇವೆ ಮಾಡೋದು ನಮ್ಮ ಕೆಲಸ ಅಲ್ವಾ? ಅದು ಸರಿಯಣ್ಣ, ಕುಡಿ ನೀರು ಏನು ಮಾಡೋದು? ಸ್ವಾಮಿ, ನೀರು ಭಾಳ ದೂರಲ್ವಾ, ಮತ್ತೆ ದೇವ್ರ ಪೂಜೆಗೆ ನೀರು ಬೇಕಲ್ವಾ? ಬೇಕಣ್ಣ, ಬೇಕು. ಸ್ವಾಮಿ, ಇದರ ಮೇಲೆ ಒಂದು ಉಪಾಯವಿದೆ. ಆದಿ ನಂದೀಶನ ಇಚ್ಛೆ ಇದ್ದರೆ ಎಲ್ಲ ಗ್ರಾಮಸ್ಥರು ಕೂಡಿ ಒಂದು ಬಾವಿ ತೆಗೆಯೋಣ. ಅವನ ಇಚ್ಛೆ ಇದ್ದರೆ ಸಾಕಷ್ಟು ಜಲ ನಿರ್ಮಾಣ ಆಗಬಹುದು. ಓಂ ನಮ ಶಿವಾಯ, ಓಂ ನಮ ಶಿವಾಯ.